ರಾಮ್ ಸೇವಾ ಮಂಡಳಿ ಟ್ರಸ್ಟ್ ವತಿಯಿಂದ ಸಾಕಷ್ಟು ಹೆಚ್ಚು ಜನಪ್ರಿಯವಾಗಿರತಕ್ಕಂಥ, ರಾಷ್ಟ್ರಮಟ್ಟದಲ್ಲಿ ಅತಿ ಹೆಚ್ಚು ಮನ್ನಣೆ ಪಡೆದಿರತಕ್ಕಂತಹ ಎಸ್ ವಿ ಎನ್ ರಾವ್ ಮೆಮೋರಿಯಲ್ ಮ್ಯೂಸಿಕಲ್ ನ್ಯಾಷನಲ್ ಅವಾರ್ಡನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಪದ್ಮಶ್ರೀ ಪುರಸ್ಕೃತರು ಆಗಿರ್ತಕ್ಕಂಥ ಡಾಕ್ಟರ್ ರಾಜೀವ್ ತಾರಾನಾಥ್ರವರೇ, ಬಹುಶಃ ಅವ್ರ ಜೊತೆಯಲ್ಲಿ ಅಷ್ಟೇ ಒಂದು ಅನುಭವವನ್ನು ಹೊಂದಿರತಕ್ಕಂಥ, ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಇಂದೂಧರ್ ನೆರೋಡಿ ಅವರೇ, ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಅವರ ತಂದೆಯವರು ಡಾಕ್ಟರ್ ಮಹಾದೇವಪ್ಪ ಅವರು. ನಾನಿಲ್ಲಿ ಎಸ್ ಪಿ ಆಗಿದ್ದಾಗ ಆ ಸಮಯದಿಂದನೂ ಕೂಡ ಅವ್ರ ಕುಟುಂಬದ ಜೊತೆ ನನಗೆ ಪರಿಚಯ. ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ನಾಗರಾಜರವರೇ, ನಮ್ಮ ಸೋದರ ಆಗಿರ್ತಕ್ಕಂಥ ಶಿವರಾಮರವರೇ, ರಾಮ್ ಸೇವಾ ಮಂಡಳಿಯ ಪ್ರಸ್ತುತ ಕಾರ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ರಾಮ್ ಪ್ರಸಾದ್ ದಂಪತಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರೇ ಮಹಿಳೆಯರೇ, ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗೆ ನಾನು ತರಬೇತಿಗೆ ಬಂದಿದ್ದೆ ಮೈಸೂರಲ್ಲಿ. ನನ್ನ ಪಕ್ಕದ ರೂಮಲ್ಲಿ ಇವರ ಅತ್ಯಂತ ಆತ್ಮೀಯ ಶಿಷ್ಯ, ಅವರನ್ನು ದೇವರಂತೆ ಪೂಜಿಸ್ತಕ್ಕಂಥ ಚಂದ್ರಶೇಖರ್ ನನ್ನ ಪಕ್ಕದ ರೂಮಲ್ಲಿ ಇರ್ತಾಯಿದ್ರು. ಆಗ ನನಗೆ ಪಂಡಿತ್ ರಾಜೀವ್ ತಾರನಾಥರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇರಲಿಲ್ಲ. ಆ ಚಂದ್ರಶೇಖರರು ಬೆಳಗ್ಗೆನೆ ನಾವು ಪೆರೇಡ್ಗೆ 6 ಗಂಟೆಗೆಲ್ಲ ನಾವು ರೆಡಿಯಾಗಿ ಅಲ್ಲಿ ಪೆರೇಡ್ಗೆ ಹೋಗಬೇಕು, ಅದಕ್ಕೂ ಮೊದಲೇ ಅವನ ರೂಮಿಂದ ಸಂಗೀತ ಕೇಳಿ ಬರ್ತಾ ಇತ್ತು. ನನಗೆ ಸ್ವಲ್ಪ ಕರ್ನಾಟಕ ಸಂಗೀತದ ಬಗ್ಗೆ ಒಲವು ಜಾಸ್ತಿ ಇತ್ತು. ಇದು ಏನಪ್ಪ, ಇದು ಬೆಳಗ್ಗೆನೇ ಅವನು ಇದು ಮಾಡ್ತಾನಲ್ಲ ಅನ್ನೋ ಒಂದು. ಕೆಲವು ಸಾರಿ ಚಂದ್ರಶೇಖರ್ ಹತ್ರ ಮಾಡಿದೆ, ಏ ನಿನಗೆ ಗೊತ್ತಿಲ್ಲ ರಾಮು ಬಾಯಿಲಿ ಅಂಥೇಳಿ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನನಗೆ ಕೊಟ್ಟು, ಆ ಸಮಯದಿಂದಲೂ ಸಹ ಅವರ ಅತ್ಯಂತ ಒಳ್ಳೆಯ ಅಭಿಮಾನಿಯಾಗಿ ನಾನು ಬೆಳೆದಿದ್ದೇನೆ. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಒಂದೆರಡು ಬಾರಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ ಆಗಿತ್ತು. ಆನಂತರ ದಿನಗಳಲ್ಲಿ ನಾನು ಹೆಚ್ಚು ಅವರ ಸಂಪರ್ಕಕ್ಕೆ ಬರಲಿಕ್ಕಾಗಲಿಲ್ಲ. ಯಾವಾಗ ರಾಮ್ಪ್ರಸಾದ್ ಅವರು ಈ ರೀತಿ ರಾಜೀವ್ ತಾರಾನಾಥ್ರವರಿಗೆ ನಾವು ಈ ವರ್ಷದ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ಡಾಕ್ಟರ್ ಮಂಜುನಾಥ್ರವರು ಇರ್ತಾರೆ, ತಾವು ಬರಬೇಕು ಅಂತ ಹೇಳಿದಾಗ ನನಗೆ ತುಂಬ ಸಂತೋಷವಾಯಿತು. ಬಹುಶಃ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಬೆಂಗಳೂರಿಂದ ಈಗ ಬಂದು ಪುನಃ ವಾಪಸ್ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಆದರೆ ರಾಜೀವ್ ತಾರನಾಥ್ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಕೆಲವು ಸಮಯ ಕಳೀಬೇಕು, ಈ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆ ಒಂದು ಉತ್ಸಾಹ ನನ್ನಲ್ಲೇನಿತ್ತು ನನ್ನ ಅಲ್ಲಿಂದ ಇಲ್ಲಿಗೆ ಬರ್ಮಾಡಿಕೊಂಡಿದ್ದೆ. ನನಗಂತೂ ತುಂಬ ತುಂಬಾ ಸಂತೋಷ ಆಗಿದೆ. ಮಂಜುನಾಥ್ರವರು ಬಹಳ ಒಂದು ವಿದ್ವದ್ಭರಿತ ಮಾತುಗಳನ್ನು, ಸಾಕಷ್ಟು ಅನುಭವ ತುಂಬಿರ್ತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಅವರು ಬಹುಶಃ ರಾಜೀವ್ ತಾರನಾಥರನ್ನು ಎಷ್ಟು ನಾವು ವರ್ಣಿಸಲಿಕ್ಕೆ ಸಾಧ್ಯವೋ ಅದನ್ನು ಕೂಡ ಬಹಳ ಸುಲಲಿತವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗನ್ಸುತ್ತೆ ರಾಜೀವ್ ತಾರನಾಥರವರು ಈಸ್ ಅ ಲಿವಿಂಗ್ ಲೆಜೆಂಡ್ಸಲ್ಲಿ ಅವರು ಒಬ್ಬರು ಅಂತ ನನ್ನ ಒಂದು ಭಾವನೆ. ಅವರ ಸಂಗೀತದ ಒಂದು ಪಯಣ ಇರ್ಬೋದು, ಅವರು ಅತ್ಯಂತ ಪ್ರಭಾವಪೂರ್ಣ ಅಧ್ಯಾಪಕರಾಗಿ ಅವ್ರು ಮಾಡಿರತಕ್ಕಂಥ ಕೆಲಸ, ಅವ್ರ ಶಿಷ್ಯರೆಲ್ಲ ಇವತ್ತು ಅವ್ರನ್ನ ಬಹಳ ಕೃತಜ್ಞತೆಯನ್ನು ನೆನೆಸ್ಕೊಳ್ತಾರೆ. ಎಷ್ಟು ಜನರನ್ನ ಅವ್ರು ತಯಾರು ಮಾಡಿದ್ದಾರೆ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್, ಮ್ಯೂಸಿಕಲ್ ಇರ್ಬೋದು. ಆದರೆ ನನಗೇನಪ್ಪ ಅವ್ರ ಬಗ್ಗೆ ಹೆಚ್ಚು ಒಂದು ಹಿಡಿಸ್ತು ಅಂತ ಹೇಳಿದರೆ, ಈಗಲೂ ಸಹ ಸಮಾಜದ ಬಗ್ಗೆ ಇರತಕ್ಕಂತಹ ಕಳಕಳಿ. ಆ ಸಂಗೀತದ ಇದರಲ್ಲಿ ಪೇಂಟ್ ಆಗಲಿಲ್ಲ, ಇದು ಇಲ್ಲಿ ಕೆಲಸ ನಡೀತಾ ಇಲ್ಲ, ಅಲ್ಲಿ ಗಂಗೋ ಅನುಭವ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಆಗ್ತಾಯಿದೆ, ಆ ಕಳಕಳಿ ಇದೆಯಲ್ಲ, ಅದು ಸಾಮಾನ್ಯವಾಗಿ ಎಲ್ಲ ಪ್ರಜೆಗಳಿಗೆ ಬರ್ತಕ್ಕಂಥದ್ದಲ್ಲ. ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರು, ಕ್ರಿಕೆಟಲ್ಲಿ ಇಂಡಿಯಾ ಸೋತಿದ್ದ ಬಗ್ಗೆ ಮಾತಾಡ್ತಾ ಇದ್ರು. ಈಸ್ ಇಟ್ ಪಾಸಿಬಲ್ ಅಂತ ನನಗನ್ಸುತ್ತೆ. ಆ ವಯಸ್ಸಲ್ಲಿರ್ತಕ್ಕಂಥವರು, ಅವರು ಅನೇಕ ರೀತಿಯ ಸಾಧನೆಗಳನ್ನು ತಮ್ಮ ಮುಡಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು, ಈ ರೀತಿಯ ಪ್ರಸ್ತುತ ವಿಷಯಗಳ ಬಗ್ಗೆ
ತಮ್ಮ ಗಮನ ಹರಿಸ್ಲಿಕ್ಕೆ ಸಾಧ್ಯವಾಗುತ್ತಾ, ಮಾಡ್ತಾ ಇದ್ದಾರಲ್ಲ ಇಂಥವ್ರ ಮಧ್ಯೆ ನಾವೆಲ್ಲ ಜೀವನ ಮಾಡ್ತಾ ಇರ್ತೀವಿ, ನಾವೆಲ್ಲರ ಅದೃಷ್ಟ ಅಂತ ನಾನಂತೂ ಭಾವಿಸಿ, ಬಹುಶಃ ಅವರ ಸಂಗೀತದ ಬಗ್ಗೆ ಆಗಲಿ ಅವರ ವ್ಯಕ್ತಿತ್ವದ ಬಗ್ಗೆ ಆಗಲಿ ಇನ್ನೂ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಮಂಜುನಾಥ್ ಅವರು ಹೇಳಿರ್ತಕ್ಕಂಥದ್ದು, ಅದೇ ರೀತಿ ಡಾಕ್ಟರ್ ಇಂದೂಧರ್ ಅವರು ಸಹ ಬಹಳ ಕೆಲವೇ ಶಬ್ದಗಳಲ್ಲಾದರೂ ಕೂಡ ಬಹಳ ಸ್ಪಷ್ಟವಾಗಿ ಅತ್ಯಂತ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಮಾತುಗಳನ್ನು ಅವರು ಆಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಅದೃಷ್ಟ ಇವತ್ತು ಇಲ್ಲಿ ಯಾರ್ಯಾರು ಸೇರಿದ್ದೀವಿ ಇದು ನಮ್ಮ ಭಾಗ್ಯ. ಶಿವರಾಮಣ್ಣವರು ಆಗಲೇ ಹೇಳ್ತಾ ಇದ್ದಾಗೆ ಇದು ಭಾಗ್ಯ ಇದು ಭಾಗ್ಯ ಅಂತ ಏನು ಹೇಳಿದರು, ಇವತ್ತು ನಾವು ಯಾರು ಇಲ್ಲೆಲ್ಲ ಸೇರಿದ್ದೀವಿ, ಇಟ್ಸ್ ರಿಯಲಿ ಒನ್ ಆಫ್ ದ ಮೋಸ್ಟ್ ಫಾರ್ಚುನೇಟ್ ಈವೆಂಟ್ಸು. 2020 ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಇಸ್ ಒನ್ ಆಫ್ ದ ಬ್ರೈಟೆಸ್ಟ್ ಸ್ಪಾಟ್ಸ್ ಅಂತ ಏನು ಡಾಕ್ಟರ್ ಇಂದೂರು ಹೇಳಿದರು, ಖಂಡಿತ ಸತ್ಯ. ದಿಸ್ ಒನ್ ಆಫ್ ದ ಬ್ರೈಟೆಸ್ಟ್ ಈವೆಂಟ್ಸ್ ಆ್ಯಂಡ್ ಸ್ಪಾಟ್ಸ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಮಸೇವಾ ಮಂಡಳಿಯ ಎಲ್ಲ ಸ್ನೇಹಿತರಿಗೆ ಅತ್ಯಂತ ಹೃದಯಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ರಾಮಸೇವಾ ಮಂಡಳಿ ಇನ್ನೂ ಹೆಚ್ಚು ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದನ್ನು ನಿವಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಶಿವರಾಮಣ್ಣಂಥ ಹಿರಿಯರು ಮಂಜುನಾಥರಂತಹ ಸ್ನೇಹಿತರು ಎಲ್ಲ ಸೇರಿ ಮಾಡಬೇಕಾಗುತ್ತೆ ಅನ್ನೋದು ಮಾಡಬೇಕಾಗುತ್ತೆ. ಬಟ್ ಅದು ಭಾಳ ಇನ್ನೂ ಹೆಚ್ಚು ಅದು ಬಲಿಷ್ಠವಾಗಿರ್ತಕ್ಕಂತಹ ಸಂಸ್ಥೆ ಆಗಬೇಕು. ಆಗಲೇ ನಮ್ಮ ಪಂಡಿತ್ ರಾಜತಾರಂತ ಹೇಳ್ತಾಗೆ ಒಂದು ಸಂಸ್ಥೆಯನ್ನು ಕೆಲವು ದಿವಸಗಳಿಂದ ಪ್ರಾರಂಭ ಮಾಡಿದ್ವಿ, ಕೆಲವು ದಿವಸ ನಡೆಯಿತು, ಈಗ ಅದು ಮುಗೀತು ಅನ್ನತಕ್ಕಂಥದ್ದು ಖಂಡಿತ ಆಗಬಾರ್ದು. ನಾನಂತೂ ರಾಮಸೇವಾ ಮಂಡಳಿ ಇನ್ನೂ ಶಕ್ತಿಯುತವಾಗಲಿಕ್ಕೆ ಯಾವ ರೀತಿ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ತಮ್ಮೆಲ್ಲರ ಜೊತೆ ಇಷ್ಟು ಸುಂದರವಾಗಿರ್ತಕ್ಕಂತಹ ನೆನಪಿನಲ್ಲಿ ಸದಾ ಕಾಲ ಉಳಿಕೊಳ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಕೂಡ ನಾನು ನನ್ನ ಹೃದಯ ತುಂಬಿದ ಒಂದು ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.